ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು 2023-24 ಸಾಲಿನ ಬಜೆಟನ್ನು ಇವತ್ತು ಮಂಡನೆಯನ್ನು ಮಾಡಿದ್ದಾರೆ. ಆ ಬಜೆಟ್ ಒಳಗೆ ನಮ್ಮ ಬೈಲಂಗಲ್ ನಾಡಿನ ನಮ್ಮ ಕ್ಷೇತ್ರದ ಸಂಗೊಳ್ಳಿ ರಾಯಣ್ಣನ ಊರಿಗೆ ಮೊದಲು ನಾ ಶಾಸಕಿದ್ದಾಗ ಅಲ್ಲಿ ಒಂದು ಸೈನಿಕ ಸ್ಕೂಲೆ ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ಒಂದು ಸೈನಿಕ ಶಾಲೆ ಸ್ಯಾಂಕ್ಷನ್ ಆಗಿತ್ತು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರು 54 ಕೋಟಿಗಳನ್ನು ಸ್ಯಾಂಕ್ಷನ್ ಮಾಡಿದರು. ಈಗ ನಮ್ಮ ಬಸವರಾಜ ಬೊಮ್ಮಾಯಿಯವರು ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಉಳಿದಂಥ ಹಣವನ್ನು 217 ಕೋಟಿಗಳನ್ನು ಈಗ ಬಿಡುಗಡೆ ಮಾಡಿ ಇವತ್ತು ನಮಗೆಲ್ಲರಿಗೂ ಒಂದು ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಇವತ್ತು ಎಲ್ಲ ಜನಾಂಗದವರಿಗೆ ಒಂದು ಒಳ್ಳೆಯ ಬಜೆಟನ್ನು ಇವತ್ತು ಅವ್ರು ಕೊಟ್ಟಿದ್ದಾರೆ. ಅದು ಎಸ್ಪೆಷಲಿ ನಮ್ಮ ಮಹಿಳಾ ವಿದ್ಯಾರ್ಥಿಗಳಿಗೆ ಅವರಿಗೆ ಉಚಿತವಾದ ಬಸ್ ಪಾಸನ್ನು ಕೊಟ್ಟಿದ್ದಾರೆ. ಮತ್ತು ರೈತರ ಸಲುವಾಗಂತರೂ ಅನೇಕ ಯೋಜನೆಗಳನ್ನು ತೊಗೊಂಬಂದಿದ್ದಾರೆ. 500,000 ಶೂನ್ಯ ಬಡ್ಡಿ ಸಾಲವನ್ನು ಅಂದರೆ 3 ಲಕ್ಷ ಇದ್ದದನ್ನು 5 ಲಕ್ಷವರೆಗೆ ಮಾಡಿದ್ದಾರೆ. ಮತ್ತು ಬೆಳೆ ಸಂರಕ್ಷಣೆ ಸಲುವಾಗಿ ಮತ್ತು ಉತ್ಪನ್ನಗಳನ್ನು ಸಂರಕ್ಷಣೆ ಮಾಡೋ ಸಲುವಾಗಿ 175 ಕೋಟಿಗಳನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಮತ್ತು ಸಿರಿಧಾನ್ಯ ಬೆಳೆಯುವಂಥ ಒಂದು ರೈತರಿಗೆ 10,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಇನ್ನೂ ನೀರಾವರಿ ಯೋಜನೆಗಳಿರ್ಬೋದು ಮತ್ತು ಇನ್ನೂ ಅನೇಕ ಹೆಲ್ತ್ ಹಾಸ್ಪಿಟ್ಲ್ಗಳನ್ನ ಅಪ್ಗ್ರೇಡೇಷನ್ ಮಾಡೋದಿರ್ಬೋದು ಇನ್ನೂ ಅನೇಕಿಂತ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಬಹಳ ಒಂದು ಸಮಗ್ರವಾಗಿ ಕರ್ನಾಟಕ ಅಭಿವೃದ್ಧಿ ಆಗುವಂಥ ಬಜೆಟನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿ ಮಂಡಲದವರಿಗೆ ನಾವೆಲ್ಲರೂ ಇವತ್ತು ಬಹಳ ಒಂದು ಖುಷಿಯಿಂದ ಅವರಿಗೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಈ ಒಂದು ಬಜೆಟ್ ಎಲ್ಲ ಜನಾಂಗದವರಿಗೆ ಸಹಕಾರಿ ಆಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಅವರು ಧನ್ಯವಾದಗಳಿಗೆ ನಮಸ್ಕಾರ.